ಹಲೋ ಮಕ್ಕಳೇ, ಹೇಗಿದ್ದೀರಾ? ನಾನೀಗ ಒಂದನೇ ಏನಿಯ ವಾಚಕವನ್ನು ವಾಚನ ಮಾಡಲಿದ್ದೇನೆ. ಮೈಲ್ಗಲ್ಲು 14 ಲೋಗೋ ಪುಸ್ತಕ ಹಿಡಿದು ಓದುತ್ತಿರುವ ಗೊಂಬೆ. ಮೆಟ್ಟಿಲು ಸಂಖ್ಯೆ 240 ಅಂದರೆ 240. ವಾಚಕದ ಶೀರ್ಷಿಕೆ ಮಳೆ. ವಾಚಕದ ಶೀರ್ಷಿಕೆ ಮಳೆ. ಆಕಾಶದಲ್ಲಿ ಕಪ್ಪು ಮೋಡವಿತ್ತು. ತುಂಬ ಹೊತ್ತು ಸನ್ನೆಗೆ ಮಳೆ ಬರುತ್ತಿತ್ತು. ರಾಜು ಹಾಗೂ ತೇಜು ಮನೆಯ ಬಾಗಿಲಿನಲ್ಲಿ ನಿಂತು ಮಳೆ ಕಡಿಮೆಯಾಗುವುದಕ್ಕೆ ಕಾಯುತ್ತಿದ್ದರು. ಮಳೆ, 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 ಆಕಾಶದಿ ಸುರಿವ ಮಳೆ. ಮಳೆ, 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 ಆಕಾಶದಿ ಸುರಿವ ಮಳೆ. ಬಿಡದೆ ಸುರಿದ ಜಡಿಮಳೆ, ಬಿಡದೆ ಸುರಿದ ಜಡಿಮಳೆ. ಮಳೆ ಬಂದರೆ ರಾಜು ಹಾಗೂ ತೇಜುವಿಗೆ ತುಂಬ ಖುಷಿ. ಮಳೆ ಸ್ವಲ್ಪ ಕಡಿಮೆಯಾಯಿತು. ಮಕ್ಕಳು ನೀರಿನಲ್ಲಿ ಆಡಲು ಕುಣಿಯಲು ಓಡಿದರು. ರಾಜು ತೇಜು ಮಳೆಯಲ್ಲಿ ಕುಣಿದರು. ಇವರು ಮಳೆಯಲ್ಲಿ ನೆನೆದರು. ಹಳೆಯ ದಿನಪತ್ರಿಕೆಯ ಹಾಳೆಯನ್ನು ಹರಿದು ಇವರು ಹಡಗು ಮಾಡಿದರು. ಹರಿಯುವ ನೀರಿನಲ್ಲಿ ಹಡಗನ್ನು ತೇಲಿಸಿದರು. ಅದರ ಹಿಂದೆ ಓಡಿದರು. ನೀವು ಕಾಗದದ ಹಡಗು ಮಾಡುವಿರಾ? ಕಾಗದದ ಹಡಗು ಮಾಡಿದರು. ನೀರಲ್ಲಿ ತೇಲಿಸಿ ಕುಣಿದರು. ಕಾಗದದ ಹಡಗು ಮಾಡಿದರು. ನೀರಲ್ಲಿ ತೇಲಿಸಿ ಕುಣಿದರು. ಮಳೆ, 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 ಆಕಾಶದಿ ಸುರಿವ ಮಳೆ. ಬಿಡದೆ ಸುರಿದ ಜಡಿಮಳೆ. ರಾಜು ತೇಜು ಮಳೆಯಲ್ಲಿ ಕುಣಿದರು. ಇವರು ಮಳೆಯಲ್ಲಿ ನೆನೆದರು. ಕಾಗದದ ಹಡಗು ಮಾಡಿದರು. ನೀರಲ್ಲಿ ತೇಲಿಸಿ ಕುಣಿದರು. ಪ್ರಾಸಪದ, ಪ್ರಾಸಪದ, ತೇಜು, ಮೇಜು, ಗೀಜು, ರಾಜು. ಕುನಿ, ಮನಿ, ದನಿ, ರಾಣಿ. ರವಿ, ಸವಿ, ಕವಿ, ಗವಿ, ಜಡಿ, ಕಡಿ, ನಡಿ, ಚಡಿ. ಇಲ್ಲಿಗೆ ಈ ಒಂದು ವಾಚಕ ಮುಕ್ತಾಯವಾಯಿತು. ನಿರೂಪಣೆ ಶ್ರೀ ಶಂಕರಗೌಡ ಬ ಕುರಹಟ್ಟಿ, ಶಿಕ್ಷಕರು. ಅದೇ ರೀತಿ ವಿಡಿಯೋ ಚಿತ್ರೀಕರಣ ಶ್ರೀ ಬಿ ಐ ಕೆಂಚಿನಗೌಡ್